ನಿಮ್ಮನ್ನೆಲ್ಲೋ ನೋಡ್ದ ಹಾಗಿದೆಯಲ್ಲ. ನನಗೂ ಹಾಗೆ ಅನಿಸ್ತಾ ಇದೆ. ದಿನ ನೀವು ಈ ದೇವಸ್ಥಾನಕ್ಕೆ ಬರ್ತೀರಾ? ದಿನ ಬರ್ತೀನೋ ಅಲ್ವೋ ಹೇಳೋಕ್ಕಾಗಲ್ಲ, ಆದರೆ ಪ್ರತಿ ಸೋಮವಾರ ಬರ್ತೀನಿ. ನಿಮ್ಮ ಹೆಸರು? ಮಂದಾರ. ನಿಮ್ಮ ಹೆಸರು? ರಜನಿ. ರಜನಿ, ಆ ಗೊತ್ತಾಯ್ತು. ಬನ್ನಿ ರಜನಿ. ನೀವು ಯಾರು ಅಂತ ನನಗೆ ಗೊತ್ತಾಯ್ತು, ನಾನು ಯಾರು ಅಂತ ನಿಮಗೆ ಗೊತ್ತಾಗಲಿಲ್ಲ ಅಲ್ವಾ? ನಮ್ಮ ಗಗನ್ ನಿಮ್ಮ ಆಫೀಸ್ನಲ್ಲಿ. ಓ, ಗಗನ್ ತಂಗಿ, ರೈಟ್? ಹೌದು. ನೀವು ಗಗನ್ ಬಾಸ್ ಅವ್ರ ಮಗಳಲ್ವಾ? ಹೌದು. ಒಂದು ಕಾಲದಲ್ಲಿ ಗಗನ್ ನಮ್ಮ ಫರ್ಮ್ನಲ್ಲಿ ಕೆಲಸ ಮಾಡ್ತಿದ್ದ, ಆದರೆ ಈಗ ಹೀಸ್ ಔಟ್. ಏನು ಹೇಳ್ತಾ ಇದ್ದೀರಾ ನೀವು? ಈಗ ಅವನು ನಿಮ್ಮ ಹತ್ರ ಕೆಲಸ ಮಾಡ್ತಿಲ್ವಾ? ಇಲ್ಲ, ಹೀಸ್ ಔಟ್, ಹೀಸ್ ಸ್ಯಾಕ್. ನಾನೇ ಅವನ ಕೆಲಸದಿಂದ ತೆಗ್ದು ಹಾಕಿದ್ದೀನಿ. ನಿಜವಾಗ್ಲು? ಆದರೆ ಗಗನ್ ನಮ್ಮ ಹತ್ರ ಹೇಳಲೇ ಇಲ್ಲ. ಹ್ಯಾಕ್ ಹೇಳ್ಕೊಳಕಾಗತ್ತೆ? ನಾನೇನೋ ಮಾಡಬಾರ್ದು ಮಾಡಿದೆ, ಅದಕ್ಕೆ ನನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ರು ಅಂತ ಹೇಳ್ಕೊಳಕಾಗತ್ತಾ? ನೋಡಿ, ಗಗನ್ನ ನೀವು ಯಾಕೆ ಕೆಲಸದಿಂದ ತೆಗೆದ್ರಿ ಅಂತ ನಾನು ತಿಳ್ಕೊಬೋದಾ? ಹ್ಞೂ, ಕೆಲಸದಿಂದ ತೆಗ್ದು ಹಾಕಬೇಕಾದ್ರೆ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ. ಅವನೊಬ್ಬ ಇನ್ಎಫಿಷಿಯೆಂಟ್. ನಮ್ಮ ಗಗನ್ ಇನ್ಎಫಿಷಿಯೆಂಟಾ? ನಾನೊಪ್ಪಲ್ಲ. ಹ್ಞೂ, ಎಫಿಷಿಯೆಂಟ್ ಅಂತಾನೆ ಇಟ್ಕೊಳ್ಳಿ, ಆದರೆ ಅವ್ಯವಹಾರ ಮಾಡಿದ್ರೆ, ಹಣನ ಗುಳು ಮನ್ಸಿದ್ರೆ ಸಾಧ್ಯನೇ ಇಲ್ಲ. ನಮ್ಮ ಗಗನ್ ತುಂಬ ಪ್ರಾಮಾಣಿಕ. ಇನ್ನು ಉಳಿದಿರೋದು ಅಂದರೆ ಅಸಭ್ಯ ನಡವಳಿಕೆ. ನೋಡಿ, ಬಾಯಿಗೆ ಬಂದಾಗೆಲ್ಲ ಅನ್ಬೇಡಿ ನೀವು. ಅಂದೆ ಇನ್ನೇನು ಮಾಡಲಿ, ಅವ್ನು ಮಾಡಿದ್ದನ್ನೇ ನಾನು ಹೇಳ್ತಾ ಇದ್ದೀನಿ. ಅದನ್ನು ಕೇಳೋ ತಾಳ್ಮೆ ನಿಮಗಿಲ್ಲ ಅಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಆದರೆ ಅವನು ಮಾಡಿದ್ದನ್ನು ನಾನು ಜನ್ದಲ್ಲಿ ಮರೆಯೋದಿಲ್ಲ. ರಿಚರ್ಡ್ ಫೆಲೋ, ವೈಲ್ಡ್ ಬೀಸ್, ಕಾಡು ಪ್ರಾಣಿ ಅವನು. ಸ್ಟಾಪ್ ಇಟ್, ಸ್ಟಾಪ್ ಇಟ್. ಯಾರನ್ರಿ, ಯಾರನ್ನ ನೀವು ಕಾಡು ಪ್ರಾಣಿ ಅಂತಾರೋದು? ನಮ್ಮ ಗಗನ್ನ. ಹಾಂ, ನಮ್ಮ ಗಗನ್ ಒಂದು ಮಗು ಹತ್ರ ಕೂಡ ಗಟ್ಟಿಯಾಗಿ ಮಾತಾಡಲ್ಲ, ಗೊತ್ತಾ? ಮಾತಾಡಲ್ಲ, ಮೈ ಮೇಲೆ ಬೀಳ್ತಾನೆ. ಅದು ಯಾರ ಮೈ ಮೇಲೆ? ಬಾಸ್ ಮಗಳ ಮೇಲೆ. ಕೈ ಹಿಡ್ದು ಎಳಿತಾನೆ, ರಾಸ್ಕಲ್. ಕಪಾಳ ಮೋಕ್ಷ ಮಾಡಿದ್ದೀನಿ. ಹೋಗ್ರಿ, ನಿಮ್ಗೇನ್ರಿ ನಾನು ಎಕ್ಸ್ಪ್ಲನೇಷನ್ ಕೊಡೋದು? ಗೆಟ್ ಲಾಸ್ಟ್. ಮಾತು ಹುಷಾರಾಗಿ ಬರಲಿ. ಏನು, ನಮ್ಮ ಗಗನ್ ನಿಮ್ಮ ಕೈ ಹಿಡ್ದೆಳ್ದ ಈ ರೀತಿ ಹೇಳೋಕೆ ನಿಮಗೆ ನಾಚಿಕೆ ಆಗಲ್ವಾ? ಏನು ಅಂತ ತಿಳ್ಕೊಂಡಿದ್ರ ನಮ್ಮ ಗಗನ್ನ ನೀವು? ಏನು ಅಂತ ತಿಳ್ಕೊಂಡಿದ್ದೀನ? ಅದನ್ನ ಹೇಳಿದ್ರೆ ಕೇಳಕ್ ರೆಡಿಯಾಗಿದ್ದೀರಾ? ಅವನೊಬ್ಬ ಲಫಂಗ, ತಿಂದು ಮನೆಗೆ ದ್ರೋಹ ಬಗ್ಗೆ ಅವನು. ನನ್ನ ಮಾತಲ್ಲಿ ನಿಮ್ಗೆ ನಂಬಿಕೆ ಬರ್ತಿಲ್ಲ ಅಲ್ಲ? ಹೇಗೆ ನಂಬಿಕೆ ಬರಕ್ಕೆ ಸಾಧ್ಯ? ನೀವು ಅವನ ತಂಗಿ ತಾನೆ, ಅವನು ಮಾಡಿದ ತಪ್ಪನ್ನ ನೀವು ಮುಚ್ಚಿಡ್ತೀರಾ, ನೀವು ಮಾಡಿದ ತಪ್ಪನ್ನ ಅವನು ಮುಚ್ಚಿಡ್ತಾನೆ. ಪರಸ್ಪರ ತಪ್ಪುಗಳನ್ನ ಮುಚ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ನಿಮ್ದು. ಬೇಡ, ಇದು ದೇವಸ್ಥಾನ, ನಿನ್ನಂತವಳು ಬಾನಲ್ಲಿ ಹೊಲ್ಸ್ ಬರುತ್ತೆ ಅಂತ ನಿನ್ ಹಾಗೆ ನಾನು ನಡ್ಕೊಳ್ಳಲ್ಲ. ತೊಲಗಿಲಿಂದ ನೀನ್ ಯಾವಳೆ ನನಗೆ ತೊಲಗು ಅನ್ನಕ್ಕೆ? ನನಗಿಷ್ಟ ಬಂದಷ್ಟೊತ್ತು ನಾನು ಇಲ್ಲೇ ಇರ್ತೀನಿ. ಅಣ್ಣನ್ ವಹಿಸ್ಕೊಂಡು ಬರ್ತೀಯ ಅಲ್ವಾ? ಹಾಗಾದ್ರೆ ಅವನ್ನೇ ಕೇಳಬೇಕಿತ್ತು, ಈ ಕೆಲಸ ಹೋಗಿದ ವಿಷಯನ ನಿಮ್ಗೆಲ್ಲಾರ್ಗು ಯಾಕೆ ಹೇಳಿಲ್ಲ ಅಂತ? ಕೇಳಬೇಕಾದ ಅವಶ್ಯಕತೆ ಇಲ್ಲ. ನಿನ್ನಂತವ್ರ ಹಂಗ್ನಲ್ಲಿ ಕೆಲಸ ಮಾಡೋದಕ್ಕಿಂತ ಅವನು ನಿರುದ್ಯೋಗಿ ಆಗಿರೋದೇ ಒಳ್ಳೇದು. ನೀನ್ ಹೇಳ್ಬಿಟ್ರೆ ನಾನು ನಂಬಿಡ್ತೀನ? ನಾನು ನಂಬಬೇಕಾ? ಅವನ್ನ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಗಗನ್. ಅವನು ಗುಣ ಆಕಾಶದಷ್ಟು ಎತ್ತರದ್ದು. ಸನ್ನಡತೆಗೆ ಇನ್ನೊಂದು ಹೆಸರೇ ಗಗನ್. ನಗೆ, ನಗು, ಇನ್ನೂ ಜೋರಾಗಿ ನಗು. ನಿನ್ನ ಈ ವಿಕಟ ನಗೆ ಹಿಂದೆ ಎಂಥ ಕಪ್ಪು ನೆರಳು ಅಡಗಿದೆ ಅಂತ ಕಾಣ್ತಾ ಇದೆ. ನಮ್ಮ ಗಗನ್ಗೆ ನೀನೇ ಏನೋ ಮಾಡಿರ್ತೀಯ, ಅದಕ್ಕೆ ಅವನು ನಿನ್ನನ್ನು ತಿರಸ್ಕಾರ ಮಾಡಿರ್ತಾನೆ, ಚೀ ಮಾರಿ ಹಾಕಿರ್ತಾನೆ, ಅದಕ್ಕೆ ನೀನು ಅವನ್ನ ಕೆಲಸದಿಂದ ತೆಗ್ದು ಹಾಕಿರ್ತೀಯ. ನೋಡು, ಸತ್ಯ ಯಾವತ್ತಿದ್ರೂ ಬೈಲಾಗಲೇಬೇಕು.
ಅದು ಬಯಲಾದಾಗ ನಿನ್ನ ಈ ಭಯಂಕರವಾದ ಮುಖ ಕಾಣುತ್ತೆ. ಆಗ ನಿನ್ನ ಸ್ಥಿತಿ ಏನಾಗಿರುತ್ತೆ ಅಂತ ನೀನೇ ಯೋಚನೆ ಮಾಡು. ಅಂದಹಾಗೆ ಥ್ಯಾಂಕ್ಸ್. ನಾನು ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತ ನೀನು ಯೋಚನೆ ಮಾಡ್ತಾ ಇದೆಯಲ್ವಾ? ನಿನ್ನ ಮಾತು, ನಿನ್ನ ನಡವಳಿಕೆ ನೋಡಿದ್ರೇ ಗೊತ್ತಾಗುತ್ತೆ ನೀನೆಂಥ ಗಯ್ಯಾಳಿ ಅಂತ. ನಿನ್ನಂಥವಳ ಹತ್ರ ನಮ್ಮ ಗಗನ್ ಕೆಲಸ ಮಾಡಿದ್ರೆ ಇಲ್ಲದೆ ಇರೋ ಟೆನ್ಷನ್ನ ಮೈ ಮೇಲೆ ಹೇಳ್ಕೊಂಡು ಅವನು ಒದ್ದಾಡ್ತಾನೆ. ಅವನು ಒದ್ದಾಟನ ತಪ್ಪಿಸಿದ್ದಕ್ಕೆ ಥ್ಯಾಂಕ್ಸ್ ವಾನ್ಸ್ ಅಗೇನ್. ಈ ವಾರ ಸುಖ ಭೋಜನ ನಿಮ್ಮನೆಗೆ ಬರೋಣ ಅಂದ್ರೆ ನನಗೂ ನಿನಗೂ ಅಷ್ಟು ಸಲಿಗೆ ಇಲ್ಲ. ಹೋಟ್ಲಿಗೆ ಹೋಗೋಣ ಅಂದ್ರೆ ಜೋಬ್ದಲ್ಲಿ ಕಾಸಿಲ್ಲ. ಆಂಧ್ರ ಸ್ಟೈಲು ಮಟನ್ ತಿಂದಿರೋ ಮಾಲಿಗೆ ಚುರುಕುಡ್ತೈತೆ, ಏನು ಮಾಡಲಿ? ಯಾವುದಾದ್ರೂ ಒಂದು ಕುರಿ ಸಿಗುತ್ತೆ, ಸ್ಕೆಚ್ ಹಾಕ್ತೀನಿ. ಕುರಿ ಸಿಗ್ತಾರೆ ಅಂತ ಸ್ಕೆಚ್ ಹಾಕಿದ್ರೆ ತೋಳ ಸಿಕ್ಬಿಡ್ತಲ್ಲ, ಹೆಂಗ್ ತಪ್ಪಿಸ್ಕೊಳ್ಳಿ? ನನ್ನ ಮಗ ಏನೋ ಪ್ಲಾನ್ ಮಾಡ್ತಾರಾಗಿದೆ. ಮಾಡು ಮಾಡು. ಓ ರಂಗರಾಜಣ್ಣ, ನಿಂದಾರಿನೇ ಕಾಯ್ತಿದ್ದೆ. ಬರ್ಬೇಕು ಬರ್ಬೇಕು. ನಂದಾರಿ ಕಾಯೋದಿರ್ಲಿ, ನಿನಗೆ ಹೇಳಿದ ಕೆಲಸ ಏನ್ ಮಾಡಿದೆ ಅದನ್ನ ಮೊದ್ಲು ಹೇಳು. ಯಾವ ಕೆಲಸ? ಇಷ್ಟು ಬೇಗ ಮರ್ತ್ಬಿಟ್ಯಾ? 1,000 ರೂಪಾಯಿ. ಓ ಅದಾರ ಅಣ್ಣ, ಈಗ ನಾನು ಬರ್ಬೇಕಾದ್ರೆ ಅದನ್ನೇ ಯೋಚನೆ ಮಾಡ್ತಿದ್ದೆ, ಯಾವಾಗ ಕೆಲಸ ಪ್ರಾರಂಭ ಮಾಡ್ಬೇಕು ಅಂತ. ಏನಂದೆ, ನೀನಿನ್ನು ಕೆಲಸ ಸ್ಟಾರ್ಟ್ ಮಾಡೋದ್ರಲ್ಲೇ ಇದೆಯಾ? ಅವರಲ್ಲಿ ಮದುವೆ ವರ್ಗ ಉಸ್ಲೆ, ಆಮೇಲೆ ಸ್ಟಾರ್ಟ್ ಮಾಡಿ ನೀನು. ಗೊಡ್ತವಣ್ಣ, ಇದು ಆಗಲ್ಲ. ನೀನ್ ಹೇಳಿರೋ ಕೆಲಸ ನಾನ್ ಮಾಡ್ಬೇಕಾದ್ರೆ ನೀನ್ ನನಗೊಂದು ಸಹಾಯ ಮಾಡ್ಬೇಕು. ಇದು ಒಬ್ಬರೇ ಮಾಡೋ ಕೆಲಸ ಅಲ್ಲ, ದಂಪತಿಗಳು ಸೇರಿ ಮಾಡೋ ಕೆಲಸ. ಓಹೋ, ಇದು ದಂಪತಿಗಳಿಬ್ರು ಸೇರ್ ಮಾಡೋ ಕೆಲಸ. ಹಾಗಾದ್ರೆ ಪತಿ ಆಗೋಕೆ ನಿಮ್ ದಮ್ ಬೇಕು. ಆದ್ರಿಲ್ವಲ್ಲ, ಈ ಕೆಲಸ ನಿನ್ನಿಂದ ಆಗಲ್ಲ. ಎಲ್ಲಿ 1,000 ರೂಪಾಯಿ ಬಿಸಾಕು. 1,000 ರೂಪಾಯ? ಎಲ್ಲಿಂದ ತರಲಿ? ಇದ್ ಬದ್ ದುಡ್ಡೆಲ್ಲ ಒಂದು ವಾರದಿಂದ ಖರ್ಚಾಗೋಯ್ತು. ಜೋಬಲ್ ಒಂದು ನಯಾ ಪೈಸೂ ಇಲ್ಲ. ಏನಂದ ಧರ್ಮಪಾಲ್ ಸಾಹೇಬ್ರಿಗೆ ಹೇಳ್ತೀನಿ, ಪಾರ್ಟಿ ಉಲ್ಟಾ ಹೊಡಿತಾ ಇದ್ದಾನೆ ಅಂತ. ಅವಾಗ ಅವ್ರ ಕಡೆ ಚೆನ್ನಾಗಿ ಕಳಿಸ್ತಾರೆ ನಿನ್ಗೆ ರಿಪೇರಿ ಮಾಡಕ್ಕೆ. ರಿಪೇರಿ ಮಾಡಕ್ಕ? ಪಾತ್ರೆನ ಅಥವಾ ಬಕೆಟ್ನ? ಬೇಡ ರಂಗರಾಜ, ಯಾವ ರಿಪೇರಿನೂ ಬೇಡ. ಮೊದಲೇ ನನ್ನ ಹಾರ್ಟ್ ವಿಕ್ಕು. ಆ ಸುಶೀಲಮ್ಮನ ಜೊತೆ ಮಾಡ್ಕೊಡು, ಆಮೇಲೆ ನೋಡು. ಏನಂದ ಸುಶೀಲಮ್ಮನ್ನ ನಿನ್ ಜೊತೆ ಮಾಡ್ಕೊಡ್ಬೇಕ? ಪರ್ಕೆ ಪರ್ಕೆ ತಗೊಂಡಿತ್ತಾಳ ಸುಶೀಲಮ್ಮ. ಸೀರಿಯಸ್ ಆಗ್ಬೇಡಪ್ಪ, ಜೊತೆ ಮಾಡಿಸು ಒಂದೆ. ಗಂಟಾಕು ಅಂತ ಹೇಳಿಲ್ಲ, ಅದಕ್ಕಿಂತ ಟೈಮ್ ಇದೆ. ಇದು ಡ್ರಾಮಾ, ಆಕ್ಟಿಂಗ್ ಅಷ್ಟೇ. ಏನೋ ಆಕ್ಟಿಂಗ್? ಡ್ರಾಮಾನ? ಈಗ ಸಿನಿಮಾದಲ್ಲಿ ಹೀರೋ ಜೊತೆ ಹೀರೋಯಿನ್ ಆಕ್ಟ್ ಮಾಡ್ತಾಳೆ, ಅವ್ರು ನಿಜವಾದ ಗಂಡ ಹೆಂಡತಿ ಆಗ್ಬಿಡ್ತಾರ? ಇದೆಲ್ಲ ಆಗದ ಮಾತು. ನೀನೆಂತ ಕಂತ್ರಿ ಅಂತ ನನ್ಗೆ ಗೊತ್ತಿಲ್ವಾ? ಉಲ್ಟಾ ಹೊಡಿತೀಯಾ? ನಡಿ, ಧನಪಾಲ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅದೇನು ಹೇಳ್ತೀಯ ಹೇಳಿ. ನಡಿ, ನಾನು ಬರಲ್ಲ. ಏನ್ ಮಾಡ್ತೀಯ? ಅವ್ರ ಹತ್ರ ಹೇಳ್ಕೊಂಡು ಹೋಗ್ತೀನಿ. ಈಗ ಹೇಳ್ಕೊಂಡು ಹೋಗ್ತೀಯಾ? ಹೇಳ್ಕೊಂಡು ಹೋಗು. ನಾನು ಬಂದು ಅವ್ರ ಹತ್ರ ಹೇಳ್ತೀನಿ, ಸಾರ್ ನಿಮ್ಮ ಹತ್ರ 4,000 ರೂಪಾಯಿ ನುಂಗಕ್ಕೋಸ್ಕರ ಈ ತರ ನಾಟಕ ಆಡಿಸ್ತಾ ಅಂತ ಹೇಳ್ತೀನಿ. ಅವ್ರು ಕಾಲು ಕಟ್ಕೊತೀನಿ. ಆಗ ಏನ್ ಮಾಡ್ತೀಯ? ನಿನ್ನ ಕರ್ಕೊಂಬಂದಿರೋದು ಇವನು, ಈ ಹಣಕ್ಕೆ ಜವಾಬ್ದಾರಿ ಇವನು. ಏನಾದ್ರೂ ಕೆಲಸ ಆಗ್ಲಿಲ್ಲ ಅಂದ್ರೆ ನಿನ್ ಕೈ ಕಾಲು ಮುರಿಸಿ ದುಡ್ಡು ವಸೂಲಿ ಮಾಡ್ತೀನಿ. ರಂಗರಾಜ ಕೈ ತೆಗಿ, ಕೋಪ ಮಾಡ್ಕೋಬೇಡ ಕಣೋ. ಶಾಂತಿ ಶಾಂತಿ, ಸಮಾಧಾನ ತಂದ್ಕೊ ಮಗ. ಅದಕ್ಕೂ ಒಂದು ಉಪಾಯ ಹೇಳ್ತೀನಿ. ಸುಶೀಲಮ್ಮನಿಗೆ ಮಂದಾರಳನ್ನು ಕಂಡ್ರೆ ಆಗಲ್ಲ. ಅವಳು ಮದುವೆ ಮುಗಿಯೋದಕ್ಕೆ ಏನು ಬೇಕಾದ್ರೂ ಪ್ರಯತ್ನ ಮಾಡ್ತಾಳೆ. ಒಳ್ಳೆ ಕೇಳೆ ಗಂಟು ಬಿದ್ದಿಲ್ಲ ನಿಂದೆ. ಸರಿ, ಇವಾಗ ನೀನು ಹೇಳಿದ್ ನಾನು ಮಾಡ್ತೀನಿ.
ಇನ್ನೊಂದ್ಸಲ ಏನಾರ ಈಗ ಮಾಡಿದ್ಯೋ ಹುಷಾರ್ ರಂಗರಾಜಣ್ಣ ಖಂಡಿತ ಮಾಡಲ್ಲ ನಿನ್ನ ಆಣೆ ಆಗ್ಲೂ ಮಾಡಲ್ಲ ನಿಮ್ಮ ಅಪ್ಪನ ಆಣೆ ಆಗ್ಲೂ ಮಾಡಲ್ಲ ನಿಮ್ಮ ಆಣೆ ಆಗ್ಲೂ ಮಾಡಲ್ಲ ಕರ್ಮ ಕರ್ಮ ಏನ್ ಮಂದಾರ ಏನು ಸೀರಿಯಸ್ ಆಗಿ ಮಾತಾಡ್ಬೇಕು ಬಾ ಅಂತ ಇಲ್ಲಿ ಕರ್ಕೊಂಬಂದಿದ್ಯಾ ಈಗ ನೋಡಿದ್ರೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ಯಾ ನನ್ಗೆ ನಿನ್ ಮೇಲೆ ತುಂಬಾ ಕೋಪ ಬಂದಿದೆ ಏನು ನಿನಗೆ ಕೋಪ ಬಂದಿದ್ಯಾ ನಿನಗೆ ನನ್ ಮೇಲೆ ಕೋಪ ಮಾಡ್ಕೊಳಕ್ಕೂ ಬರುತ್ತಾ ಗಗನ್ ತಮಾಷೆ ಮಾಡಿ ವಿಷಯನ ಮುಚ್ಚ ಹಾಕೋಕ್ ನೋಡ್ಬೇಡ ನನ್ಗೆ ನಿನ್ ಮೇಲೆ ನಿಜವಾಗ್ಲೂ ಕೋಪ ಓಕೆ ಸಾರಿ ಆಯ್ತು ಹೋಗ್ಲಿ ಕೋಪಕ್ಕೆ ಕಾರಣ ಏನು ಅಂತಲಾರು ಹೇಳ್ಬೋದಲ್ಲ ಹೇಳ್ತೀನಿ ಆದ್ರೆ ಅದಕ್ಕೂ ಮುಂಚೆ ನಿನಗೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ ಬಾಸ್ ಮಗಳು ರಜನಿ ಸಿಕ್ಕಿದ್ಲು ನಿನ್ ಜನ್ಮ ಜಾಲಾಡಿದ್ಲು ಏನು ರಜನಿ ನಿನ್ನ ಮೀಟ್ ಮಾಡಿದ್ಲ ಏನಂದ್ಲು ಅವಳ ಹತ್ರ ನೀನು ಅಸಭ್ಯವಾಗಿ ನಡ್ಕೊಂಡಿಯಂತೆ ಅವಳ ಕೈ ಹಿಡಿದು ಎಳಿದಂತೆ ಓ ಹೌದಾ ಹಾಗನ್ಲ ನೀನ್ ನಂಬಿದ್ಯಾ ನಾನ್ ಹಾಗ್ ಮಾಡ್ಬೋದು ಅಂತ ನಿನ್ಗೆ ಅನ್ನಿಸ್ತಾ ಅವಳು ಏನೋ ಹೇಳಿದ್ಲು ಅಂತ ನಾನು ಅವಳನ್ನ ನಂಬಿಡ್ತೀನ ನಂಬಲ್ಲ ಅವಳ ಮಾತನ್ನ ಕಿವಿ ಮೇಲೂ ಹಾಕೊಳ್ಳಿಲ್ಲ ಸರಿಯಾಗಿ ಜಾರ್ಸ್ ಕಳ್ಸಿದ್ದೀನಿ ಸದ್ಯ ನೀನ್ ನಂಬ್ಲಿಲ್ವಲ್ಲ ಅವಳೊಬ್ಳು ಹುಚ್ಚಿ ಮಂದಾರ ತಾನು ಹೇಳ್ದ ಹಾಗೆ ಎಲ್ರು ಕುಣಿಬೇಕು ಅಂತ ಆಸೆ ಪಡ್ತಾಳೆ ಯಾರಾದ್ರೂ ಅವಳಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಯಾರ ಮೇಲೆ ಎಂತ ಗೂಬೆ ಬೇಕಾದ್ರೂ ಕೂಡಿಸ್ಬಿಡ್ತಾಳೆ ಅದು ನನಗೂ ಅರ್ಥ ಆಗಿದೆ ಮತ್ತೆ ನನ್ ಮೇಲೆ ಕೋಪ ಯಾಕೆ ಅವ್ರು ನಿನ್ನ ಕೆಲಸದಿಂದ ತೆಗೆದ್ರಂತೆ ಹ್ಮ್ ತೆಗೆದ್ರು ಆದ್ರೆ ನನಗೆ ಬೇರೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಿ ಹಿಂದಿನ ಕೆಲ್ಸಕ್ಕಿಂತ ಒಳ್ಳೆ ಕೆಲ್ಸ ಒಳ್ಳೆ ಸಂಬಳ ಅದು ಬೇರೆ ವಿಷಯ ಅವ್ರು ನಿನ್ನ ಯಾಕೆ ಕೆಲ್ಸದಿಂದ ತೆಗೆದ್ರು ಅಲ್ಲಿ ಏನಾಯ್ತು ಅಂತ ನಾನು ನಿನ್ನ ಕೇಳ್ತಾ ಇಲ್ಲ ನನಗೆ ನಿನ್ ಮೇಲೆ ಯಾಕೆ ಕೋಪ ಗೊತ್ತಾ ಈ ವಿಷಯನ ನೀನು ನಮ್ಮಿಂದ ಯಾಕೆ ಮುಚ್ಚಿಟ್ಟೆ ಅಂತ ಇನ್ನೇನ್ ಮಾಡ್ಲಿ ಅಲ್ಲಾದ ಹಗರಣದ ಬಗ್ಗೆ ಮನೇಲಿ ಹೇಳಿ ಎಲ್ರಿಗೂ ಬೇಜಾರು ಮಾಡ್ಬೇಕಾಗಿತ್ತ ಅಂದ್ರೆ ಆ ನೋವು ಅವಮಾನನೆಲ್ಲ ನೀನೊಬ್ನ ಅನುಭವಿಸಿದ್ಯಾ ಆ ನೋವನ್ನೆಲ್ಲ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ ಯಾಕನ್ಸತ್ತೆ ಹೇಳು ನಾವೆಲ್ಲ ನಿನ್ನವ್ರು ಅಲ್ವಲ್ಲ ನಾವೆಲ್ಲ ಬೇರೆಯವ್ರು ತಾನೆ ಪ್ಲೀಸ್ ಮಂದಾರ ಹೀಗೆಲ್ಲ ಮಾತಾಡಿ ನನ್ನ ಮನಸ್ಸು ನೋಯಿಸ್ಬೇಡ ನಿಮ್ಮನ್ನು ಬಿಟ್ರೆ ಬೇರೆ ಯಾರು ನನಗಿದ್ದಾರೆ ಹೌದಪ್ಪ ಬಾಯ್ ಮಾತಾಗ ಹಾಗಂತ್ಯ ಹೋಗ್ಲಿ ಮನೆಯವ್ರ ಹತ್ರ ಹೇಳ್ಕೊಳಕ್ಕಾಗ್ಲಿಲ್ಲ ಓಕೆ ಒಪ್ಕೋತೀನಿ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲ ನಿನ್ನ ಆತ್ಮೀಯ ತಂಗಿ ಹತ್ರ ಹೇಳ್ಬೋದಾಗಿತ್ತಲ್ಲ ನಾನು ನಿನಗೆ ಜ್ಞಾಪಕನೇ ಬರಲಿಲ್ಲ ಅಲ್ವಾ ಮಂದಾರ ಮಂದಾರ ಪ್ಲೀಸ್ ಕಣೆ ನಾನು ಅಷ್ಟು ದೂರ ಯೋಚನೆ ಮಾಡಿರ್ಲಿಲ್ಲ ನನಗೆ ಆಗ ಯಾವುದೋ ಮಂಕ್ ಹೌದಿತ್ತು ಯಾರಿಗೇನು ಹೇಳಿದ್ರೆ ಏನಾಗುತ್ತೋ ಅನ್ನೋ ಭಯ ನನ್ನ ಆವರಿಸ್ಕೊಂಡಿತ್ತು ಆಗಿನ ನಾಲ್ಕು ದಿನ ನಾನು ನೆನೆಸ್ಕೊಂಡ್ರೆ ಆಗಿನ ನನ್ನ ಸ್ಥಿತಿ ಯಾರಿಗೂ ಬರೋದು ಬೇಡ ಭಗವಂತ ಅನಿಸ್ಬಿಡುತ್ತೆ ಬಿಡೋ ಗಗನ್ ಆದ್ರೆ ಇನ್ನೊಂದ್ ಸರ್ತಿ ಇಂಥ ಕೆಲಸ ನೀನೇನಾದ್ರೂ ಮಾಡಿದ್ರೆ ನಾನು ಖಂಡಿತ ನಿನ್ನ ಹತ್ರ ಮಾತಾಡಲ್ಲ ನಿನ್ನ ಕ್ಷಮಿಸೋದು ಇಲ್ಲ ಇಲ್ಲ ಮಂತಾರ ಇನ್ ಮುಂದೆ ಖಂಡಿತ ಹಾಗೆ ಮಾಡಲ್ಲ ಅಟ್ಲೀಸ್ಟ್ ಈಗ್ಲಾರು ನಿಂಗೆ ವಿಚಾರ ಗೊತ್ತಾಯ್ತಲ್ಲ ಈಗ ನನ್ನ ಮನ್ಸಿಗೆ ಹಗುರ ಅನಿಸ್ತು ಗಗನ್ ಈಗ ರಜನಿ ಏನ್ ಮಾಡೋಣ ಅವಳನ್ನ ಹೀಗೆ ಬಿಡಬಾರ್ದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಿನ್ ಬಗ್ಗೆ ಎಂತ ಆರೋಪ ಹೊರಿಸಿದ್ಲು ಅವಳು ದರಿದ್ರದವಳು ಹೋಗ್ಲಿ ಬಿಡು ಮಂದಾರ ಅವ್ರವ್ರು ಮಾಡಿದ್ದ ಅವ್ರವ್ರಿಗೆ ಹಾಗಾಗ್ಬಾರ್ದು ಕಣೋ
ಸಜ್ಜನತೆ ಹೇಳಿತನ ಅನ್ನಿಸ್ಕೋಬಾರ್ದು. ಮೂರ್ಖರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ದುಡ್ಡೊಂದಿದ್ರೆ ಯಾರನ್ನ ಬೇಕಾದ್ರೂ ಬಲಿಪಶು ಮಾಡ್ಬೋದಾ? ಏನ್ ಮಾಡಕ್ಕಾಗತ್ತೆ? ಅದು ಅಲ್ದೆ ಕೆಸರಿನ ಮೇಲೆ ಕಲ್ಲೆಸಿದ್ರೆ ಏನಾಗುತ್ತೆ ಹೇಳು? ಅದು ನಮ್ಮ ಮುಖಕ್ಕೆ ಸಿಡಿಯುತ್ತೆ. ಕೆಸರಿನ ಮೇಲೆ ಕಲ್ಲು ಹಾಕುವಂಥದ್ದಲ್ಲ ಇದು. ಕಾಲ ಚುಚ್ಚಿರೋ ಮುಳ್ಳ ಕಿತ್ತು ಎಸೆಯೋದು ಅನ್ಕೋ. ಅವಳಿಗವಳು ಏನ್ ಅನ್ಕೊಂಡಿದ್ದಾಳೆ? ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ದಾಳ? ನಡಿ, ಈಗಲೇ ಅವಳ ಮನೆಗೆ ಹೋಗಿ ಅವಳ ತಂದೆ ಮುಂದೆ ಸರಿಯಾಗಿ ಮಂಗಳಾರತಿ ಮಾಡ್ಬರೋಣ. ಬೇಡ ಮಂದಾರ, ಪಾಪ ಅವ್ರ ಮನ್ಸಿಗೆ ಯಾಕೆ ನೋವು ಕೊಡ್ಬೇಕು ಹೇಳು? ಹಾಗಾದ್ರೆ ರಜನಿ ಹೀಗೆ ಮುಂದುವರಿತಾನೆ ಇರ್ಬೇಕಾ? ಇದಕ್ಕೆಲ್ಲ ನಾವು ಬ್ರೇಕ್ ಹಾಕದೆ ಇದ್ರೆ ಅವಳು ಇದೇ ತರ ಇನ್ಯಾರಿಗಾದ್ರೂ ಮಾಡ್ತಾಳೆ. ನೋಡು ಗಗನ್, ಹಸು ಒಂದು ಸಾಧು ಪ್ರಾಣಿ. ಅಂತ ಸಾಧು ಪ್ರಾಣಿ ಮೇಲೆ ಯಾವ್ದಾದ್ರೂ ಕ್ರೂರ ಪ್ರಾಣಿ ಹಲ್ಲೆ ಮಾಡಿದ್ರೆ ಅದು ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ಇರತ್ತಾ? ಖಂಡಿತ ಇಲ್ಲ. ಅದು ತನ್ನ ಕೊಂಬು ಮಸ್ತು ಕ್ರೂರ ಪ್ರಾಣಿ ಮೇಲೆ ಆಕ್ರಮಣ ಮಾಡಕ್ ಶುರು ಮಾಡತ್ತೆ. ಗಗನ್, ಅನ್ಯಾಯ ಮಾಡೋದು ಎಷ್ಟು ತಪ್ಪೋ ಅನ್ಯಾಯನ ಸಹಿಸ್ಕೊಳ್ಳೋದು ಅಷ್ಟೇ ತಪ್ಪು. ಈಗ ನೀನು ರಜನಿ ಮಾಡಿದ ಅನ್ಯಾಯನ ಸಹಿಸ್ಕೊಂಡ್ರೆ ನಿನಗೆ ನೀನೇ ಅನ್ಯಾಯ ಮಾಡ್ಕೊಂಡ ಹಾಗೆ. ರಜನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ. ಡ್ಯಾಡ್, ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರೆ ಏನಾಗುತ್ತೆ ಹೇಳಿ? ಭಗ್ಗನತೆ, ಜ್ವಾಲೆ ಧಗಧಗಿಸುತ್ತೆ. ಇವತ್ತು ನಾನು ಅದೇ ಕೆಲಸ ಮಾಡಿ ಬಂದಿದ್ದೀನಿ. ಅಮ್ಮ ರಜನಿ, ಈ ಆಲ್ ಇಂಡಿಯಾ ರೇಡಿಯೋ ನಾಟಕದ ತರ ಡೈಲಾಗ್ ಹೇಳೋದನ್ನ ಬಿಟ್ಟುಬಿಟ್ಟು ನನಗೆ ಅರ್ಥ ಆಗೋ ಹಾಗೆ ಮಾತಾಡು. ಅರ್ಥ ಆಗ್ಲಿಲ್ವಾ ಡ್ಯಾಡ್? ಹೇಳ್ತೀನಿ ಕೇಳಿ. ಇವತ್ತು ಆ ಗಗನ್ ತಂಗಿ ಮಂದಾರ ದೇವಿಯವರ ದರ್ಶನ ಆಯ್ತು. ಆ ಗಗನ್ ಮಹಾಶಯರನ್ನ ಹಾಡಿ ಹೊಗಳಿ ಬಂದೀನಿ ಡ್ಯಾಡ್. ಅಂತದ್ ಏನಮ್ಮ ಹಾಡ್ದೆ? ನಮ್ಮ ಆಫೀಸಿಂದ ಮರ್ಯಾದೆ ಮಾಡಿ ಕಳಿಸಿದ್ದನ್ನ ಹೇಳ್ದೆ. ಡ್ಯಾಡ್, ಆ ರಾಸ್ಕಲು ನಮ್ಮ ಆಫೀಸಿಂದ ಡಿಸ್ಮಿಸ್ ಆಗಿರೋ ವಿಷಯನ ಅವ್ರ ಮನೆಯವ್ರಿಗೆ ಹೇಳೇ ಇಲ್ಲ. ಅವರಿನ್ನು ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡಿದ್ದಾರೆ. ಆ ವಿಷಯನ ಹೇಳ್ದೆ ನೋಡಿ, ಮಂದಾರಾಗೆ ಶಾಕ್.